ಪ್ರತ್ಯೇಕ ಲಿಂಗಾಯತ ಧರ್ಮ ವಿಷಯದಲ್ಲಿ ಬಿಜೆಪಿ ತನ್ನ ನಿಲುವು ಸ್ಪಷ್ಟಪಡಿಸಲಿ ಅಂತ ವೈದ್ಯಕೀಯ ಶಿಕ್ಷಣ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಸವಾಲು ಹಾಕಿದ್ದಾರೆ. ಕಲಬುರಗಿಯಲ್ಲಿ ಮಾತನಾಡಿದ ಅವರು, ನಮ್ಮ ಸರ್ಕಾರದ ನಿರ್ಧಾರವನ್ನ ವೀರಶೈವ ಮಹಾಸಭಾ ಸರ್ಕಾರದ ನಿರ್ಧಾರಕ್ಕೆ ಸ್ವಾಗತ ಮಾಡಿದೆ, ಆದರೆ ಪಂಚಪೀಠಗಳು ಯಾಕೆ ವಿರೋಧ ಮಾಡ್ತಾ ಇವೆ ಅನ್ನೋದು ಗೊತ್ತಿಲ್ಲ ಅಂತ ತಿಳಿಸಿದ್ದಾರೆ. ಅಲ್ಲ, ಈಗ ಒಡೆಯೋದು ಎಲ್ಲಿ ಒಡೆಯೋದು? ಐವತ್ತು ನೋಡಿ, ವೀರಶೈವ ಲಿಂಗಾಯತ ಬೇರೆ ಬೇರೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅವ್ರ ಆರೋಪ ಇತ್ತು. ಈಗ ಎರಡು ಒಂದೇ ಆಗಿದೆ ಅಲ್ಲ. ಎರಡೂ ಕೂಡ ಸೇರಿಸಿ ಕಳಿಸಿರೋದ್ರಿಂದ ಅವ್ರದ್ದು ಏನೂ ಇದಿಲ್ಲ. ಮತ್ತೆ ಒಡೆದ್ರಂತ ಯಾರು ಒಡೆದಿದ್ದಾರೆ? ಈಗ ಎಲ್ಲ ಎರಡೂ ಜೊತೆಗೆ ಕಳಿಸಿರೋದ್ರಿಂದ ಇವತ್ತು ಸಮಾಜದಲ್ಲಿ ಒಕ್ಕಟ್ಟು ಕೈಕೊಂಡು ಹೋಗಂಗಾಗಿದೆ. ಮತ್ತೆ ಎಲ್ಲರೂ ಕೂಡ ಇದನ್ನು ಸ್ವಾಗತ ಮಾಡಿದ್ದಾರೆ. ಬಿಜೆಪಿಯವರ ನಿಲುವು ಏನಿದೆ ಅಂತಕ್ಕಂಥದ್ದು ಅವ್ರು ವ್ಯಕ್ತಪಡಿಸಲಿ. ನಾವು ಸಮಾಜ ಒಡೆದಿರೋದು ಇಲ್ಲಂತೂ ಅದಂತೂ ಎಲ್ಲ ಮುಗಿದೋದ ಕತೆ. ಈಗ ಎಲ್ಲರೂ ಒಟ್ಟಾಗಿ ಹೋಗ್ತಾ ಇದ್ದೀವಿ. ಅವರು ಸ್ವಾಗತ ಮಾಡಿದೆ, ನಾವು ಸ್ವಾಗತ ಮಾಡಿದ್ವಿ, ಒಟ್ಟಾಗಿ ಹೋಗ್ತಾ ಇದ್ದೀವಿ. ಒಡೆ ಪ್ರಶ್ನೆ ಬರಲ್ಲ, ನಾವೆಲ್ಲ ಒಕ್ಕಟ್ಟಾಗಿದ್ದೀವಿ. ಈಗ ಈ ಲಿಂಗಾಯತ್ ಮತ್ತು ವೀರಶೈವ ಲಿಂಗಾಯತ್ ಬಸವ ತತ್ವ ಒಪ್ಪುವವರ ಏನು ಸ್ವತಂತ್ರ ಧರ್ಮ ಆಗಬೇಕಾ ಏನು ಆಗಬಾರ್ದ ಅಂತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ಅವ್ರ ನಿಲುವೇನಿದೆ ಅವ್ರು ವ್ಯಕ್ತಪಡಿಸಲಿ. ಲಿಂಗಾಯತ್ರ ವೀರಶೈವ ಲಿಂಗಾಯತ್ರ ಓಡಬೇಕು, ಆದರೆ ಅವರು ಸ್ವತಂತ್ರ ಧರ್ಮ ಕೊಟ್ಟಾಗ ಇವ್ರಿಗೆ ಯಾಕೆ ಹೊಟ್ಟೆಲಿ ಉರಿ ಬಿದ್ದಿದೆ ಅಂತಕ್ಕಂಥದ್ದು ಅವರು ಸ್ಪಷ್ಟಪಡಿಸಲಿ. ಓಕೆ, ಈ ಕುರಿತಂತೆ ಹೆಚ್ಚಿನ ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರವೀಣ್. ಪ್ರವೀಣ್, ಶರಣ್ ಪ್ರಕಾಶ್ ಪಾಟೀಲ್ರು ಬಿಜೆಪಿಯವರು ತಮ್ಮ ನಿಲುವನ್ನ ಸ್ಪಷ್ಟಪಡಿಸಬೇಕು ಅಂತ ಹೇಳಿದ್ರು, ಆ ಸಂದರ್ಭದಲ್ಲಿ ಮತ್ತೇನ್ ಮಾತಾಡಿದ್ರು? ಸಭಾ ಪ್ರಮುಖವಾಗಿ ಪ್ರತಿ ಬಾರಿ ಕೂಡ ಚುನಾವಣೆ ಬಂದ್ರೆ ಸಾಕು ಲಿಂಗಾಯತರ ಒಂದು ಮತ ಪಡೆಯುವಂತಹ ಬಿಜೆಪಿ ಅಂದ್ರೆ ಮತ ಬೇಕು ಅಂತ ಒಂದು ಆದ್ರೆ ಪ್ರತ್ಯೇಕ ಲಿಂಗಾಯತ ಸಂಬಂಧ ಮಾತ್ರ ಯಾಕೆ ವಿರೋಧ ಮಾಡ್ತಾ ಇದೆ? ಯಾಕಾಗ್ಲೆ ವೀರಶೈವ ಮಹಾಸಭಾದವರು ಕೂಡ ಈ ಒಂದು ಸರ್ಕಾರದ ಏನು ನಿರ್ಣಯ ಕೈಗೊಂಡಿದೆ ಆ ಒಂದು ನಿರ್ಣಯಕ್ಕೆ ಅವರು ಕೂಡ ಸ್ವಾಗತ ಮಾಡಿದ್ದಾರೆ. ಹೀಗಾಗಿ ಲಿಂಗಾಯತ ಮತ್ತು ವೀರಶೈವ ಲಿಂಗಾಯತ ಇದರಲ್ಲಿ ಯಾವುದೇ ರೀತಿಯಾದಂತಹ ವಿರೋಧ ಇಲ್ಲ. ಆದ್ರೂ ಕೂಡ ಬಿಜೆಪಿ ಮಾತ್ರ ವಿರೋಧ ವ್ಯಕ್ತಪಡಿಸ್ತಾ ಇದೆ. ಸೊ ಇದರ ಬಗ್ಗೆ ಅಂದ್ರೆ ಸರ್ಕಾರದ ನಡೆ ಬಗ್ಗೆ ಒಂದು ಬಿಜೆಪಿಯ ನಿಲುವು ಇದೀಗ ಸ್ಪಷ್ಟಪಡಿಸಬೇಕು ಅಂತ ಶರಣ್ ಪ್ರಕಾಶ್ ಆಗ್ರಹ ಮಾಡಿದ್ದಾರೆ ಸಭಾ. ಓಕೆ ಪ್ರವೀಣ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ.